ನಿಮ್ ಜಾತಕ ತುಂಬಾ ಚೆನ್ನಾಗಿದೆ ಸರ್ ಬಹಳ ಬ್ಯೂಟಿಫುಲ್ ಆಗಿದೆ ಸರ್ ನಿಮ್ ಜಾತಕಲ್ಲಿ ರಾಹು ಕೆಟ್ಟವನೇ ಚಂದ್ರ ಕೆಟ್ಟವನೇ ಶನಿ ಕೆಟ್ಟವನೆ ಡೈವರ್ಸ್ ಜಾತಕ ನಿಮ್ದು ಅಲ್ಲ ಸ್ವಾಮಿ ನಿಮ್ದೆ ನಾಲಿಗೆನ ಏನದು ಈಗ ತಾನೇ ಜಾತಕ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಅಂದ್ಬಿಟ್ಟು ಅದು ಕೆಟ್ಟಿದೆ ಇದು ಕೆಟ್ಟಿದೆ ಡಿವೋರ್ಸ್ ಜಾತಕ ಅಂತಿರಲ್ಲ ಅನ್ನ ಬಾಯಿಗೆ ಹಾಕೋತಿರ ತಾನೆ ಈಗ ತಾನೇ ಹೇಳಿದ್ರಲ್ರಿ ಚೆನ್ನಾಗಿದೆ ಅಂತ ಆಗ್ಲೇ ಮಾತ್ ಚೇಂಜ್ ಆಗೋಯ್ತು ನಿಂಗೆ ಎಂತಾದ್ರು ಭಾಷೆ ಉಂಟ ಮಾರ ಜಾತ್ಕಾ ಬ್ಯೂಟಿಫುಲ್ ಆಗಿದ್ರೆ ಡಿವೋರ್ಸ್ ಯಾಕ್ರಿ ಆಗುತ್ತೆ ಮದುವೆ ಆಗಿ ಕಷ್ಟ ಅನುಭವಿಸಲ್ಲ ಡಿವೋರ್ಸ್ ಆಗಿ ಖುಷಿ ಖುಷಿಯಾಗಿರ್ತೀಯ ಪೀಡೆ ತೊಲಗುತ್ತೆ ಅಂತ ಹಂಗಾಗಿ ಜಾತ್ಕಾ ಚೆನ್ನಾಗಿದೆ ಅಂತ ಅರ್ಥದಲ್ಲಿ ಹೇಳಿದ್ರ ಜಾತ್ಕೆ ನೋಡ್ತಿದ್ಯೋ ಇಲ್ಲ ಮಿಯಾ ಖಲೀಫ ಫೋಟೋ ನೋಡ್ತಿದ್ಯೋ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತಿದ್ಯಾ ಸೊ ಹೇಗಿದ್ದೀರ ಕ್ರೆಸಿ ಪೀಪಲ್ ನೋಡ್ತಾ ಇದೀರ ಆರ್ಸೆ ಕ್ರಿಯೇಷನ್ಸ್ ನಾನು ನಿಮ್ಮರೋ ಸ್ಟಾರ್ ಹಾಯ್ ಫ್ರೆಂಡ್ಸ್ ಎಸ್ಪೆಷಲಿ ಗರ್ಲ್ ಫ್ರೆಂಡ್ಸ್ ಇದ್ಯಾರ ಜಾತಕ ನೋಡ್ತಾರಂತೆ ಅವ್ರ ಜಾತ್ಕ ಜಾಲಡೋಣ ಬನ್ನಿ ಅಜಯಸ್ ಆ ಕಡೆ ಕೇಳೋಣ ನೋಡು ಡಿವೋರ್ಸ್ ಜಾತಕ ಅಂದ್ರೆ ಮದ್ವೆ ಆದ್ಮೇಲೆ ಆ ಸಾರಂತೆ ಹೂ ಗೋರೋ ಮದ್ವೆ ಆದ್ಮೇಲೆ ಡಿವೋರ್ಸು ಅದಕ್ಕಿಂತ ಮುಂಚೆ ಆದರೆ ಬ್ರೇಕಪ್ ಮದ್ವೆ ಆದ್ಮೇಲೆ ಡಿವೋರ್ಸ್ ಆಗುತ್ತಂತೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ನೋಡಿ ಮದ್ವೆನೇ ಆಗಬೇಡಿ ರಾಹು ಕೆಟ್ಟವನೇ ಚಂದ್ರ ಕೆಟ್ಟವನೇ ಅಂತ ಅದೊಳ್ಳೆ ವಾಚ್ ಕೆಟ್ಟಿದೆ ಟಿವಿ ಕೆಟ್ಟಿದೆ ಮಿಕ್ಸಿ ಕೆಟ್ಟಿದೆ ಫ್ರಿಡ್ಜ್ ಕೆಟ್ಟಿದೆ ಅನ್ನೋ ಥರ ಹೇಳ್ತಿದ್ದಾನೆ ಏನಿಲ್ಲ ಕೆಟ್ಟಿದೆ ಸ್ವಲ್ಪ ರಿಪೇರ್ ಮಾಡಿದ್ರೆ ಸರಿ ಹೋಗುತ್ತೆ ಅಷ್ಟೆ ಸ್ವಲ್ಪ ಖರ್ಚಾಗುತ್ತೆ ನೋಡ್ಕೊಂಡ್ರೆ ಸರಿ ಮಾಡಿಕೊಡ್ತಾರೆ ಜನ್ಮದಲ್ಲಿ ಹೆಚ್ಚಿಗೆ ಸಾಯಿಸಿದ್ರೆ ಈ ಜನ್ಮದಲ್ಲಿ ಡಿವೋರ್ಸ್ ಆಗುತ್ತೆ ಹ್ಮ್ ಗುರುಗಳೇ ಈ ವಯನ್ ಮೇಲೆ ಮೊದಲು ಪೊಲೀಸ್ ಕಂಪ್ಲೇಂಟ್ ಮಾಡಿ ಹೋದ ಜನ್ಮದಲ್ಲಿ ತನ್ನ ಹೆಣ್ತಿನ ಸಾಯಿಸಿದ ಅಂತ ಕಂಪ್ಲೇಂಟ್ ಮಾಡಿ ಅಯ್ಯ ಸಾಕ್ಷಿ ನೀವೇ ಇದ್ರಲ್ರಿ ನಿಮ್ಗೆ ಅದೇನೋ ಗೊತ್ತಾಯ್ತಲ್ಲ ಜಾತ್ಕ ನೋಡಿ ಕೋರ್ಟ್ ಸಾಕ್ಷಿ ಹೇಳಿ ನೀವು ನನಗಿಲ್ಲಿ ಗೊತ್ತಾಗ್ತಿದೆ ಇವರ ಹಾನರ್ ಇವನು ಹೋದ ಜನ್ಮದಲ್ಲಿ ಹೆಂಡತಿರ ಸಾಯಿಸಿದ್ದ ಇವರ ಆನರ್ ಇವನಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಇವರ ಆನರ್ ನಾನೇನ್ ಪಾಪ ಮಾಡಿದ್ದು ಹೋದ ಜನ್ಮದಲ್ಲಿ ಯಾಪ ನೆನ್ಸ್ಕೊಂಡ್ರೆ ಮೈ ನಡುಗುತ್ತೆ ಗುರುಗಳು ಹೋದ ಜನ್ಮಕ್ಕೆ ಕನೆಕ್ಟ್ ಆಗೋಕೆ ಏನಾದರೂ ಡಯೋಡ್ ಟ್ರಾನ್ಸ್ಮಿಟರ್ ಇಟ್ಟಿದಾರಾ ಅಂತ ಇಲ್ಲ ಇವರ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಫ್ಯೂಚರ್ ಟೆಕ್ನಾಲಜಿ ಇದ್ದ ಪೂರ್ವ ಜನ್ಮಕೃತ ಪಾಪ ಕರ್ಮಗಳನ್ನ ಲೆಕ್ಕ ಹಾಕೋಕೆ ಚಿತ್ರಗುಪ್ತನ ಲೆಡ್ಜರ್ ಬುಕ್ ದೇವಕಾ ಬಂದಿದ್ದಾರೆ ಅನ್ಸುತ್ತೆ ಇಲ್ಲ 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 ಅದನ್ನ ಜರಾಕ್ಸ್ ಕಾಪಿ ಮಾಡಿಸಿರ್ಬೇಕು ಇಲ್ಲ ಸರ್ ಈ ಜನ್ಮದಲ್ಲ ಹೋದ ಜನ್ಮದಲ್ಲೇ ಅದೇನೋ ಗೊತ್ತಿಲ್ಲ ಸರ್ ಸರ್ ಓದಿದವನಿಗೆ ಗೊತ್ತಿರುತ್ತೆ ಏನ್ ಓದಿದೀನಿ ಅಂತ ಗುರುಗಳು ಗಾದೆನೆ ಚೇಂಜ್ ಮಾಡ್ಬಿಟ್ರು ಜಾತ್ಕ ಕೇಳ್ತಿರೋ ವ್ಯಕ್ತಿ ನೋಡು ಇವ್ ಹೇಳಿದಿನ ಕೇಳಿಸ್ಕೊಂಡು ಓದ್ ಜನ್ಮದ್ ಕತೆ ಹೇಳಿದ್ರೆ ಏನೋ ಸರ್ ಗೊತ್ತಿಲ್ಲ ಏ ನೆನ್ನೆ ಮೊನ್ನೆ ನೈಟ್ ನಡೆದಿರೋ ಇನ್ಸಿಡೆಂಟ್ ತರ ಗೇಯನಿಗೆ ಕೇವನಿಗೆ ಕಷ್ಟ ಗೊತ್ತಿರುತ್ತೆ ನಿಂತ್ಕೊಂಡು ಕುಂತ್ಕೊಂಡು ಮೊಬೈಲ್ ಅಲ್ಲಿ ನೋಡ್ದವನಿಗಲ್ಲ ಕೆಲ್ಸ ಕೊಡ ಮಣ್ಣಂಗಟ್ಟಿ ಗೊತ್ತಿರುತ್ತೀವನ್ ಏನ್ ಓದಿದಾನೆ ಅಂತ ನನಗೆ ಯಾಕೆ ಗರ್ಲ್ ಫ್ರೆಂಡ್ ಸಿಕ್ತಿಲ್ಲ ಅಂದ್ರೆ ಗುರುಗಳು ಹೇಳ್ತಾರೆ ಮಲ್ಟಿಪಲ್ ಎಕ್ಸ್ಟ್ರಾ ಮರೈಟಲ್ ಆಫರ್ಸ್ ಇಟ್ಕೊಂಡಿದ್ದೆ ಅಂತ ಹಂಗೆ ಹೇಳಿದ್ರೆ ಕಷ್ಟ ಗುರು ನಂಗೆ ಕೇಳೋದೇ ಇಲ್ಲ ನಿಮ್ ಜಾಗದಲ್ಲಿ ಹೌದೌದು ನಿಮ್ ಜಾಗ ತುಂಬಾ ಚೆನ್ನಾಗಿದೆ ಹೋದ್ ಜನ್ಮದ ಕರ್ಮಗಳಿದಾವೆ ನಿಮ್ ಜಾತಕ ತುಂಬಾ ಚೆನ್ನಾಗಿದೆ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸು ಹೆಂಗೆ ಅಂದ್ರೆ ರೂಟ್ ಟು ಇಸ್ ಅ ರಾಷ್ನಲ್ ನಂಬರ್ ಅಂದಂಗೆ ಹದಿನೈದು ಲಕ್ಷ ನಮ್ಮ ಅಕೌಂಟಿಗೆ ಬಂದಂಗೆ ಫ್ರೀಡಮ್ ಟು ಫೈವ್ ಒನ್ ಮೊಬೈಲ್ ನಂಗೆ ಜಾತಕ ಚೆನ್ನಾಗಿದೆ ಅಂತ ಅಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾರೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಕರ್ಮ ಇದೆ ಮರ್ಮ ಇದೆ ಶಾಂತಿ ಮಾಡಿಸಿ ಅಂತ ಹೇಳ್ಬಿಟ್ಟು ಕಾಸ್ ಕಿತ್ಸಿದ್ರೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಹೆದರ್ಸೋದು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಜನ ಚಾನ್ಸ್ ತಗೊಳಕ್ ರೆಡಿನೇ ಇಲ್ಲ ಅವ್ರು ಹೇಳ್ದಂಗ ಆದ್ರೆ ನೋಡಿ ನಾನು ಅವತ್ತೇ ಹೇಳಿದ್ದೆ ಖಂಡಿತವಾಗ್ಲಾಗುತ್ತೆ ಅಂತ ಆಗಿದೆ ನೋಡಿ ಅಂತಾರೆ ಆಗದೆ ನಾನು ಅವತ್ತು ಆಗಬಹುದು ಅಂದಿದ್ದೆ ಫಿಫ್ಟಿ ಫಿಫ್ಟಿ ಚಾನ್ಸಸ್ಸು ನಾನು ಹಿಂಗೂ ಆಗುತ್ತೆ ಅಂತ ಹೇಳಿದ್ದೆ ನಿಮಗೆ ನಾನು ಹೇಳಿದ ಮಾತಿನ ಅರ್ಥ ಮರ್ಮ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ ಅಂದ್ಬಿಡ್ತಾರೆ ನಿಮಗೆ ರಾವು ಹನ್ನೆರಡು ಟೈಮಲ್ಲಿ ಇದೇ ಒಂದು ಕೆಜಿ ತುಂಬ ಕೊಡಿಸಿ ಪೂಜೆಗೆ ಕೊಡಿಸ್ತೀರಾ ದುಡ್ಡು ನಿಮ್ಮ ಹತ್ರ ಉಳಿಯಲ್ಲ ಶಾಪಿಂಗ್ ನೋ ಇನ್ವೆಸ್ಟ್ಮೆಂಟ್ ಪ್ರಾಫಿಟ್ ಜಾತ್ಗ ನೋಡೋದ್ ಬಿಟ್ಟು ಇವನ್ನೆಲ್ಲ ಏನ್ ಕಿರಾಣಿ ಅಂಗಡಿ ಇಡ್ತಾವ್ನ ಇವ್ನು ಅಂತ ಇವ್ ಕೇಳಿದ್ದೆಲ್ಲ ಆವಯ ಕೊಡಿಸ್ತೀನಿ ಅಂತಿದ್ದಾನ ಇದೆ ಇದೇ ಭಯ ಅಂದ್ರೆ ರಾಹು ಹನ್ನೆರಡನೇ ಮನೇಲಿ ಏನ್ ಮಾಡ್ತಾನೆ ಹದಿಮೂರನೇ ಮನೆ ಬಾಡಿಗೆ ಜಾಸ್ತಿ ಕೇಳಿದ್ರ ರಾಹು ಅದ್ಯಾವುದೋ ಯಾವ್ದೋ ಮನೇಲಿ ಇದ್ರೆ ಹತ್ತು ಕೆಜಿ ನಂದಿನಿ ತುಪ್ಪನೇ ಬೇಕು ಈಸ್ ರಾಹು ಸ್ಪೆಸಿಫಿಕ್ ಅಬೌಟ್ ಇಸ್ ಬ್ರ್ಯಾಂಡ್ ನಂದಿನಿ ತುಪ್ಪಾನೇ ಆಗ್ಬೇಕು ನಂದಿನಿ ಬ್ರ್ಯಾಂಡ್ ಅದು ಏನಾದ್ರು ಬ್ರ್ಯಾಂಡ್ ಬಿಡಂಗಿಲ್ಲ ಗುರುದು ಹತ್ತನೇ ಮನೆ ನಿಂದು ಒಂಬತ್ತನೇ ಮನೆ ಕನ್ನ ಹಾಕ್ಬಿಡ್ತಾನೆ ಹುಷಾರು ಬಾಗಿಲು ಭದ್ರವಾಗಿ ಹಾಕೋ ಪಾರ್ಟಿ ಅಂತ ಸುಕ್ಕ ಸಾಂಗ್ ಬಂದಿದೆ ಕೇಳಿದ್ರೆ ಕಳೆದೋಗ್ತೀರಾ ನೋಡಿದ್ರೆ ಕುಂತಲೆ ಕುಣಿತೀರಾ ನಕ್ಕ ನಾವು ಗೊತ್ತಲ್ಲ ಸಾಂಗ್ ಆರ್ಟಿಸ್ಟ್ ಹಿತೇಶ್ ಅವರು ಬರ್ದು ಹಾಡಿ ಪರ್ಫಾರ್ಮ್ ಮಾಡಿದಾರೆ ಒಮ್ಮೆ ನೋಡಿ ಮತ್ತೆ ಮತ್ತೆ ನೋಡ್ತಾನೆ ಇರ್ತೀರ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಮದುವೆ ಆಗ್ಬೇಕು ಒಳ್ಳೆ ಸಂಬಂಧ ಸಿಗ್ಬೇಕು ಅಂತ ಆಸೆ ಇದೆ ನಿಜನಾ ಕುಂಕುಮ ಕೊಡ್ಸಿ ಆಸೆ ಯಾರಿಗಿರಲ್ಲ ಗುರು ಕುಂಕುಮ ಕೊಡ್ಸಿದ್ರೆ ಹುಡುಗಿ ಸಿಗ್ತಾಳ ಗುರು ಸುಮ್ಮನೆ ಬೇಕಾರಾಗಿ ಸ್ಟಂಟ್ಸ್ ಮಾಡ್ತಿದ್ದೀವಲ್ಲ ಗುರು ಹುಡುಗಿರ್ನ ಬೆಳಸ್ಕೊಳ್ಳೈ ಕುಂಕುಮ ಕೊಡಿಸ್ರು ಹುಡುಗಿರು ಬೀಳ್ತಾರೆ ಕುಂಕುಮ ಕೊಡಿಸಿ ಚಾಕ್ಲೇಟು ಟೆಡ್ಡಿಗೆ ಮೂಸ್ ಕೂಡ ನೋಡಲ್ಲ ಕುಂಕುಮ ಕುಂಕುಮ ಹುಡುಗಿರಿಗಲ್ಲ ಗುರು ಕುಂಕುಮ ಸ್ವಾಮೀಜಿ ಕೊಡಿಸಿ ಗುರುಗಳಿಗೆ ಈಗ ನೆಗ್ಲೆಕ್ಟ್ ಮಾಡಿ ಕುಂಕುಮ ಕೊಡಿಸ್ತೇ ಇದ್ರೆ ಮೂರ್ ಜನ ಹುಡುಗಿರು ಅಕಸ್ಮಾತ್ ರಿಜೆಕ್ಟ್ ಮಾಡಿದ್ರು ಅನ್ಕೊಳ್ಳಿ ಆ ವ್ಯಕ್ತಿ ಹತ್ತಲ್ಲ ಇಪ್ಪತ್ತು ಕೆ ಜಿ ಕೊಡಿಸ್ತಾನೆ ಹೊಡೋಗಿ ಕುಂಕುಮನ ಫಿಯರ್ ಹ್ಯಾಸ್ ಇಟ್ಸ್ ಓನ್ ಕಿಂಗ್ಡಮ್ ಅಂಡ್ ಓನ್ ವೇ ಆಫ್ ರೂಲಿಂಗ್ ಹಾಗಾಗಿ ಡೈವರ್ಸ್ ಆಗ್ಬಾರ್ದು ಒಂದು ಇಪ್ಪತ್ನಾಲ್ಕು ಕೆಜಿ ಪನ್ನೀರ್ ಕೊಡ್ಸಿ ಇಪ್ಪತ್ನಾಲ್ಕು ಕೆಜಿ ಪನ್ನೀರ್ ಕೊಡ್ಸಿ ಸರ್ ಇದನ್ನೆಲ್ಲ ಕಾಳಿಗೆ ಅಭಿಷೇಕ ಮಾಡಿಸ್ಬೇಕು ಪನ್ನೀರಲ್ಲಿ ಕಾಳಿಗೆ ಅಭಿಷೇಕ ಮಾಡಿಸ್ತಾರ ಫಸ್ಟ್ ಟೈಮ್ ಕೇಳ್ತಿರೋದಪ್ಪ ಅಭಿಷೇಕ ಕೇಳಿದ್ದೆ ಪಂಚಾಮೃತ ಕೇಳಿದ್ದೆ ತುಪ್ಪದ ಕೇಳಿದ್ದೆ ಇದ್ಯಾವುದು ಪನ್ನೀರಲ್ಲಿ ಅಭಿಷೇಕ ಮಾಡೋದು ಯೂಶುವಲಿ ಕಾಳಿಗೆ ಬಲಿ ಅಲ್ವಾ ಕೊಡೋದು ಇಪ್ಪತ್ನಾಲ್ಕು ಕೆಜಿ ಪನ್ನೀರ್ ಡಿಮ್ಯಾಂಡ್ ಯಾವಾಗಿಂದ ಕೊಟ್ಟಿದ್ದು ಮಾತೆ ಕಾಳಿ ಇವ ಇವಯ್ಯ ತುಪ್ಪ ಕೇಳ್ದ ಅರ್ಶಿಣ ಕೇಳ್ದ ಕುಂಕುಮ ಕೇಳ್ದ ಕೊನಿಕ್ ಪನ್ನೀರ್ ಕೇಳ್ತಾವನಲ್ಲ ಗುರು ಇಷ್ಟೆಲ್ಲ ಕೇಳಿ ಯಾವ ವ್ಯಕ್ತಿ ಮದ್ವೆ ಆಗೋ ಇಡೇನ ಕ್ಯಾನ್ಸಲ್ ಮಾಡ್ಕೊಂತಾನೆ ಅನ್ಸುತ್ತೆ ಡಿವೋರ್ಸ್ ಆಗ್ಬಾರ್ದು ಅಂದ್ರೆ ಹಿಂಗೆಲ್ಲ ಮಾಡ್ಬೇಟಾ ಗುರು ಡಿವೋರ್ಸ್ ಆಗ್ಲಕ್ಕ ಈ ಜನ ಡೊಂಗಿ ಪುಂಗಿ ಸುಮ್ಮನೆ ಎದುರಿಸೋದು ಹಗಲು ದರೋಡೆ ಸ್ಕ್ಯಾಮು ಸ್ಕ್ಯಾಂಡಲ್ ನಯವಂಚನೆ ಮೋಸ ಭ್ರಷ್ಟಾಚಾರ ದೇಶದ್ರೋಹ ನಾಡದ್ರೋಹ ಆತ್ಮದ್ರೋಹ ಎಲ್ಲ ಆಸ್ಟ್ರಾಲಜರ್ಸ್ ಅಲ್ಲ ತುಂಬ ಜನ ಸರಿಯಾದ ದಾರಿ ತೋರಿಸೋರು ನಿಜ ಹೇಳೋರು ಇರ್ತಾರೆ ಒಬ್ಬ ಪರ್ಸನಲ್ ಆಸ್ಟ್ರಾಲಜರ್ ಇದ್ದಾನೆ ನನ್ನ ಜಾತಕ ನೋಡಿ ಒಳ್ಳೆಯದು ಕೆಟ್ಟದ್ದು ದಾರಿ ತೋರಿಸ್ತಾನೆ ಭವಿಷ್ಯ ಹೇಳೋದಿಲ್ಲ ಅವ್ನು ಯಾವತ್ತೂ ಈ ಥರ ಮಾತ್ರ ಕಾಸು ಕೇಳಿಲ್ಲ ಅದು ಕೊಡು ಇದು ಕೊಡಿಸು ಅಂತೆಲ್ಲ ಹೇಳಿಲ್ಲ ಅಪ್ಪ ಜಾತಕ ದೋಷ ಪರಿಹಾರ ಅನ್ನೋದು ನಿಜ ಹಾಗಂತ ಈ ಥರ ಹಗಲು ದೊರಡೆ ಮಾಡೋದು ಯಪ್ಪ ನಿಮ್ಮ ಜಾತಕ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಯಾರಿಗೂ ತೋರಿಸ್ಬೇಡ್ರಿ ಎಲ್ಲರೂ ನಿಜ ಹೇಳ್ತಾರೆ ಅನ್ನೋಕ್ಕಾಗಲ್ಲ ಮಿಸ್ಗೈಡ್ ಮಾಡೋರು ಇರ್ತಾರೆ ಈ ಥರ ಭವಿಷ್ಯ ತಿಳ್ಕೊಂಡು ಏನು ಮಾಡ್ತೀರಾ ಓ ಪ್ರಿಪೇರ್ ಆಗ್ತೀರಾ ಫ್ಯೂಚರ್ಗೆ ಇಲ್ಲ ಭಯ ಬರುತ್ತೆ ದ್ವಂದ್ವ ಕಲ್ಪಿಸುತ್ತೆ ಜೀವನದಲ್ಲಿ ಬಂದಿದ್ದನ್ನ ಹಂಗೆ ಫೇಸ್ ಮಾಡಬೇಕು ಅದು ಥ್ರಿಲ್ಲು ನನ್ನ ಫೇಸು ಕೈನ ನೋಡಿ ಭವಿಷ್ಯ ಹೇಳಿದವರು ಏನೋ ಭಯಂಕರ ದೊಡ್ಡದು ಮಾಡ್ತೀಯಾ ನಿನ್ನಲ್ಲಿ ಏನೋ ಇದೆ ಅಂತ ಭಜರಂಗಿ ಸಿನಿಮಾ ರೇಂಜಿಗೆ ಬಿಡಪ್ಪ ಕೊಟ್ಟರು ಏನು ಮಾಡ್ದಪ್ಪ ನಾನು ಹಂಗಂತೂ ಗೊತ್ತಿಲ್ಲ ಒಂದು ಊರು ಆ ಊರಿಗೆ ಒಬ್ಬ ಇದೇ ಥರ ಕೈ ನೋಡ್ಬಿಟ್ಟು ಜ್ಯೋತಿಷ್ಯ ಭವಿಷ್ಯ ಅಂತ ಒಬ್ಬ ಜ್ಯೋತಿಷ್ಯ ಬಂದಿರ್ತಾನೆ ಅಲ್ಲಿಗೆ ಒಬ್ಬ ಚಿಕ್ಕ ಹುಡುಗ ಬಂದು ತನ್ನ ಕೈ ತೋರಿಸ್ಬಿಟ್ಟು ಜ್ಯೋತಿಷ್ಯ ಹತ್ರ ಕೇಳ್ತಾನೆ ನಾನು ಮುಂದೆ ಇಡೀ ಪ್ರಪಂಚನ ಆಳ್ಬೇಕು ಆಳುತ್ತೀನ ನೋಡಿ ಅಂತ ಕೇಳ್ತಾನೆ ಆವಾಗ ಜ್ಯೋತಿಷ್ಯ ಆ ಹುಡುಗನ ಕೈ ನೋಡ್ಬಿಟ್ಟು ಇಲ್ಲ ನಿನ್ನ ಕೈಯಲ್ಲಿ ಒಂದು ಗೆರೆ ಇರಬೇಕಿತ್ತು ಆ ಗೆರೆ ಮಿಸ್ ಆಗ್ಬಿಟ್ಟಿದೆ ಆ ಗೆರೆ ಇದ್ದಿದ್ರೆ ನೀನು ಆಳ್ತೀಯ ಅಂತ ಹೇಳ್ತಾನೆ ಆ ಹುಡುಗ ಪಕ್ಕದಲ್ಲಿದ್ದು ಒಂದು ಚಾಕು ತಗೊಂಡು ಆ ಕೈನ ಕುಯ್ಕೊಂಡು ಆ ಗೆರೆ ಹೇಳ್ಕೊಂಬಿಟ್ಟು ತೋರಿಸ್ತಾನೆ ಈಗ ನಾನು ಪ್ರಪಂಚ ಆಳತಿನ ಹೇಳಿ ಅಂತ ಅವಾಗ ಜ್ಯೋತಿಷ್ ಹೇಳ್ತಾನೆ ನೀನು ಆ ಗೆರೆ ಇದ್ರೂ ಇಲ್ಲದೆ ಇದ್ರು ನೀನು ಪ್ರಪಂಚ ಆಳತೀಯ ಇದೇ ಛಲ ನಿನ್ನಲ್ಲಿದ್ರೆ ನೀನು ಪಕ್ಕ ಪ್ರಪಂಚ ಆಳ್ತೀಯ ಅಂತಾನೆ ಆ ವ್ಯಕ್ತಿ ಪ್ರಪಂಚದ ಚಕ್ರವರ್ತಿ ಆದ ಅಲೆಕ್ಸಾಂಡರ್ ದಿ ಗ್ರೇಟ್ ದಿ ಗ್ರೇಟ್ ಅಲೆಕ್ಸಾಂಡರ್ ಪಂಟ್ರು ಪಾರ್ಟಿ ಸಾಂಗ್ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಸೊ ಸಬ್ಸ್ಕ್ರೈಬ್ ಲೈಕ್ ಶೇರು ಕಮೆಂಟ್ ಕಡೆ ಗಮನ ಕೊಡಿ ನಕ್ತ ನೆಕ್ಸ್ಟ್ ವಿಡಿಯೋ